ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಿ, ಸೂರಿ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ವೈಪ್ ಮಾಡಿ ತೋರಿಸ್ತಿದ್ದೆನಲ್ಲ, ಈ ರೀತಿ ನಿಮ್ಮ ಫೋಟೋಸ್ನ ಈಸಿಯಾಗಿ ಪಾಸ್ಪೋರ್ಟ್ ಸೈಜಲ್ಲಿ ಕಟ್ ಮಾಡ್ಕೋಬಹುದು. ಯಾವುದೇ ಒಂದು ಅಪ್ಲಿಕೇಶನ್ ಸಹಾಯ ಇಲ್ಲದೆ, ಯಾವುದೇ ಒಂದು ಫೋಟೋ ಸ್ಟುಡಿಯೋಗೆ ಹೋಗಿಲ್ದೇನೆ, ನಿಮಗೆ ಇಷ್ಟ ಆಗಿರೋ ಫೋಟೋಸ್ನ ಈಸಿಯಾಗಿ ನೀವು ಪಾಸ್ಪೋರ್ಟ್ ಸೈಜಲ್ಲಿ ಕಟ್ ಮಾಡ್ಕೊಂಡು ನೀವು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ನೀವೇನಾದ್ರೂ ಈಗ ಫೋಟೋ ಸ್ಟುಡಿಯೋಗೆ ಹೋದ್ರೆ ಏನಪ್ಪ ಆಗುತ್ತೆ, ಅವ್ರಿಗೆ ಅವ್ರು ಕೇಳಿದಷ್ಟು ರೇಟ್ಗೆ ನೀವು ಫೋಟೋಸ್ನ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ, ಅವರು ಚೆನ್ನಾಗಿ ಎಡಿಟ್ ಮಾಡಿರಲ್ಲ, ಏನೋ ಒಂದು ಆಗಿರತ್ತೆ. ಸೊ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲ್ಲ. ಸೊ ನಿಮ್ಮ ಮೊಬೈಲಲ್ಲಿ ಒಳ್ಳೊಳ್ಳೆ ಫೋಟೋಸ್ ಇರುತ್ತೆ, ಆ ಫೋಟೋಸ್ನ ಈಸಿಯಾಗಿ ನೀವು ಈ ರೀತಿ ಪಾಸ್ಪೋರ್ಟ್ ಸೈಜಲ್ಲಿ ಕ್ರಿಯೇಟ್ ಮಾಡಿಕೊಂಡು ಈಸಿಯಾಗಿ ನೀವು ಎಲ್ಲಿಗೆ ಬೇಕೋ ಅಲ್ಲಿ ಕೊಡ್ಕೋಬಹುದು. ಸೊ ಇದರಿಂದ ನಿಮ್ದು ಟೈಮ್ ಕೂಡ ಸೇವ್ ಆಗುತ್ತೆ, ನಿಮ್ಮ ಅಮೌಂಟ್ ಕೂಡ ಸೇವ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ಈ ರೀತಿ ಪಾಸ್ಪೋರ್ಟ್ ಸೈಜ್ನ ಹೇಗೆ ನಿಮ್ಮ ಮೊಬೈಲಲ್ಲಿ ಕಟ್ ಮಾಡೋದಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಒಂದು ಚೂರು ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲಪ್ಪ ಅಂದ್ರೆ ಈಗಲೇ ವಿಡಿಯೋ ಕಲಿಯೋ ರೆಡ್ ಕಲರ್ ಬಟನ್ ತಿಳಿ, ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ವಿಡಿಯೋಕ್ಕಿಂತ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅಲ್ಲೋಗಿ ಜಾಯ್ನ್ ಆಗಿ. ಸೊ ಫಸ್ಟ್ ನೀವು ಏನ್ ಮಾಡ್ಬೇಕಾದ್ರೆ ಕ್ರೋಮಲ್ಲಿ ಬಂದಿಲ್ಲ ಒಂದು ಸರ್ಚ್ ಮಾಡ್ಬೇಕಾಗತ್ತೆ, ಐ ಡಿ ಫೋಟೋ ಫಾರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ, ನೋಡ್ತಾರೆ ಐ ಡಿ ಫೋಟೋ ಫಾರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ತಾ ಕಂಟ್ರಿ ಎಲ್ಲ ಸೆಲೆಕ್ಟ್ ಆಗಿರುತ್ತೆ, ಇಲ್ಲಿ ನೀವು ಇಲ್ಲಿ ಫೋಟೋ ಅಂತಿದ್ದಿಲ್ಲ. ಸೊ ನಿಮಗೆ ಎಷ್ಟು ಫೋಟೋ ಬೇಕಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಿಮಗೆ 2x2 ಎರಡೆರಡು ಫೋಟೋ ಬೇಕಾ, ಎಷ್ಟೆಷ್ಟು ಫೋಟೋ ಬೇಕಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಯಾವುದು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಂತರ ಇಲ್ಲಿ ನೋಡ್ತಾ ಇದ್ದಾರೆ ಪ್ರಿಂಟ್ ಸೈಜ್, ನಿಮಗೆ ಎಷ್ಟು ಸೈಜಲ್ಲಿ ಪ್ರಿಂಟ್ ಬೇಕಂತ ಕೇಳತ್ತೆ, ಅದನ್ನು ಇಲ್ಲಿ ಯಾವುದೋ ಒಂದು ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೋಡ್ತಾ ಇದ್ರೆ ಚೂಸ್ ಫೈಲ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಒಂದು ಒಳ್ಳೆ ಫೋಟೋ ಅಲ್ಲಿ ಇಲ್ಲಿ ಸ್ನ್ಯಾಪ್ಚಾಟಲ್ಲಿ ಫಿಲ್ಟರ್ ಗಿಲ್ಟರ್ ಹಾಕೊಂಡು ಎಲ್ಲೋ ಏನೋ ಒಂದು ಕಲರ್ ಕಲರ್ ಆಗಿ ತಗೊಂಡಿರ್ತೀರಲ್ಲ, ಆ ಫೋಟೋನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಲ್ಲದಕ್ಕೂ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ ನೀವಿಲ್ಲಿ. ಸೊ ಎಲ್ಲದಕ್ಕೂ ಟಿಕ್ ಮಾರ್ಕ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಅಂತಿದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೋಡ್ತಾ ಇದ್ರಲ್ಲಿ ಬ್ರೈಟ್ನೆಸ್, ಕಾಂಟ್ರಾಸ್ಟ್, ಅಡ್ಜಸ್ಟ್ಮೆಂಟ್ ಇಂಟರ್ಫೇಸ್ ಅಂತಿದಿಲ್ಲ, ಇದನ್ನ ಕ್ಲೀನಾಗಿ ಇಲ್ಲಿ ಏನಾದ್ರೂ ನೀವು ಬ್ರೈಟ್ನೆಸ್ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನೀವೆಲ್ಲ ಎಡಿಟ್ ಮಾಡ್ಕೊಂಡಿರ್ತೀರಾ, ಒಳ್ಳೆ ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ನಂತರ ಇಲ್ಲಿ ನೆಕ್ಸ್ಟ್ ಕೊಡಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ, ಕ್ಲೀನಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದೀರಲ್ಲ ಈ ರೀತಿ ಗ್ರೀನ್ ಇದೆಯಲ್ಲ, ಟಾಪ್ ಆನ್ ವೆಂಡ್ ಅನ್ನ ಕ್ಲೀನಾಗಿ ನಿಮ್ಮ ಮುಖದ ಹತ್ರ ನೀವು ಸೆಟ್ ಮಾಡಬೇಕಾಗತ್ತೆ. ಸೆಟ್ ಮಾಡಿದ ನಂತರ ಇಲ್ಲಿ ಮೇಕ್ ಫೋಟೋ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೋಡ್ತಾ ಇದ್ರೆ ಈ ರೀತಿ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ನೋಡ್ತಾ ಇದೀರಲ್ಲ ಈ ರೀತಿ ಫೋಟೋ ನಿಮಗೆ ಬರತ್ತಂತ ಇಲ್ಲಿ ಪ್ರಿವ್ಯೂ ತೋರಿಸ್ತಾ ಇದೆ. ಸೊ ನೀವು ಒಂದು ನಿಮಿಷ ಕಾಯ್ಬೇಕಾಗತ್ತೆ. ಸೊ ಒಂದು ನಿಮಿಷ ವೇಟ್ ಮಾಡಿದ ನಂತರ ಒಂದು ಹೆಚ್ ಡಿ ಕ್ವಾಲಿಟಿಲಿ ಫೋಟೋ ಬರುತ್ತೆ. ಸೊ ನೋಡ್ತಾ ಇದೀರಲ್ಲ, ಕಾದ್ ತೋರಿಸ್ತೀನಿ ನಂತರ ಏನಾಗತ್ತಂತ. ಸೊ ನಂತರ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗತ್ತೆ. ಸೊ ನೀವು ಈಸಿಯಾಗಿ ಇದ್ರಲ್ಲಿ ಸೇವ್ ಆಗಿರತ್ತೆ. ನೀವು ಯಾವಾಗಾದ್ರೂ ಅರ್ಜೆಂಟ್ ಅಲ್ಲಿ ಇದೀರಾ ಅಥವಾ ಎಲ್ಲಿಗಾದ್ರೂ ಹೋದಾಗ ಫೋಟೋ ಸ್ಟುಡಿಯೋಲ್ಲಿ ಈಸಿಯಾಗಿ ಒಂದು 50 ರೂಪಾಯಿಗೆ ಈಸಿಯಾಗಿ ಪ್ರಿಂಟ್ನ ತಕ್ಕೊಡ್ತಾರೆ. ಈಸಿಯಾಗಿ ನಿಮ್ಮ ಮನಿ ಮತ್ತೆ ನಿಮ್ಮ ಟೈಮ್ ಎಲ್ಲ ಕೂಡ ಸೇವ್ ಆಗುತ್ತೆ, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ, ಒಳ್ಳೆ ಫೋಟೋ ಇದೆಯಪ್ಪ ನಂದು ಪಾಸ್ಪೋರ್ಟ್ ಸೈಜಿಂದಂತ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ವಿಡಿಯೋಕ್ಕೆ ಈಗಲೇ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಅಂತಂದ್ರೆ ಈಗಲೇ ವಿಡಿಯೋ ಕಲರ್ ರೆಡ್ ಕಲರ್ ಬಟನ್ ಅಂತ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.